ಈಗ ಒಂದು ಸ್ಪೆಷಲ್ ರಿಪೋರ್ಟ್ ಏನು ಅಂತ ನೋಡೋದಾದ್ರೆ, ವಿಶ್ವದ ಅತಿ ಎತ್ತರದ ಪರ್ವತ ಅಂತ ಖ್ಯಾತಿ ಪಡೆದಿರುವಂತಹ ಮೌಂಟ್ ಎವರೆಸ್ಟ್ ಈಗ ಕಸದ ವಿಚಾರದಲ್ಲಿ ಕುಖ್ಯಾತಿ ಪಡೆದುಕೊಂಡಿದೆ. ಎವರೆಸ್ಟ್ ಏರ್ಲಿಕ್ಕೆ ಪರ್ವತಾರೋಹಿಗಳು ಉತ್ಸಾಹ ತೋರ್ತಾರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಪರ್ವತಾರೋಹದಲ್ಲಿ ತಾವು ಬಳಸಿದ ವಸ್ತುಗಳ ತ್ಯಾಜ್ಯವನ್ನು ಅಲ್ಲಲ್ಲೇ ಎಸೆದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದರಿಂದ ಎವರೆಸ್ಟ್ನಲ್ಲಿ ನೂರಾರು ಟನ್ ಕಸದ ರಾಶಿ ಇದೆ. ಈ ಕುರಿತಂತಹ ಒಂದು TV5 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ಆಗರವಾಗ್ತಿದೆ ಮೌಂಟ್ ಎವರೆಸ್ಟ್, ವಿಶ್ವದ ಅತಿ ಎತ್ತರದ ಶಿಖರದಲ್ಲಿದೆ ನೂರಾರು ಟನ್ ಕಸ. ಕಣ್ಣು ಕೋರೈಸುವ ಶ್ವೇತ ಹಿಮ, ಕೃಷ್ಣ ಶಿಲೆಯ ಒತ್ತುಗೋಡೆಗಳು, 8848 ಮೀಟರ್ ಎತ್ತರದಷ್ಟು ಚಾಚಿರುವ ನೀರ್ಗಲ್ಲುಗಳು. ವಿಶ್ವದ ಅತಿ ಎತ್ತರವಾದ ಈ ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕು ಅನ್ನೋದು ಪರ್ವತಾರೋಹಿಗಳ ಕನಸು. ಹಿಮಾಲಯದ ಈ ದುರ್ಗಮ ಹಾದಿಯನ್ನ ಏರೋದು ಅಷ್ಟು ಸುಲಭವೇನಲ್ಲ. ಸತತ ತರಬೇತಿ ಬಳಿಕ ಈ ಪರ್ವತವನ್ನ ಬಲು ಕಷ್ಟದಿಂದಲೇ ಏರಬಹುದು. ಆದರೂ ತುತ್ತ ತುದಿ ತಲುಪೋದಕ್ಕೆ ಸಾಧ್ಯವಾಗೋದು ಕೆಲವರಿಗಷ್ಟೇ ಸಾಧ್ಯ. ಅರ್ಧ ದಾರಿಯಲ್ಲೇ ವಾಪಸಾದವರ ಸಂಖ್ಯೆಯೇ ಹೆಚ್ಚು. ಹಿಮಾಲಯವನ್ನ ಏರ್ಬೇಕಂದ್ರೆ ಅದಕ್ಕೆ ಸಕಲ ತಯಾರಿ ಬೇಕು. ವಾರಗಟ್ಲೆ ತಿಂಗಳುಗಟ್ಲೆ ಪರ್ವತಾರೋಹಣ ಮಾಡುತ್ತಲೇ ಇರಬೇಕು. ಇದಕ್ಕಾಗಿ ಜೀವನಾವಶ್ಯಕ ವಸ್ತುಗಳನ್ನು ಜೊತೆಯಲ್ಲೇ ಕೊಂಡೊಯ್ಯಬೇಕು. ತಿಂಡಿ ಪೊಟ್ಟಣಗಳು, ನೀರು, ಬೆಚ್ಚನೆಯ ಹೊದಿಕೆ, ಟೆಂಟ್, ಆಮ್ಲಜನಕದ ಸಿಲಿಂಡರ್, ಹಿಮ ಛಿದ್ರಗೊಳಿಸೋದಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳನ್ನ ಜೊತೆಯಲ್ಲೇ ಕೊಂಡೊಯ್ಯಬೇಕು. ಹೀಗೆ ಪರ್ವತಾರೋಹಣಕ್ಕೆ ಹೋದ ಸಾಹಸಿಗಳು ವಾಪಸ್ ಬರುವಾಗ ತಾವು ಕೊಂಡೊಯ್ದಿದ್ದ ಪ್ಲಾಸ್ಟಿಕ್ ವಸ್ತುಗಳನ್ನ ಅಲ್ಲೇ ಎಸೆದು ಬರ್ತಿದ್ದಾರೆ. 16 ವರ್ಷಗಳಿಂದಲೂ ಇದು ಹೀಗೆ ಮುಂದುವರೆದಿದೆ. ಹೀಗಾಗಿ ಪರ್ವತಾರೋಹಿಗಳ ನಿರ್ಲಕ್ಷ್ಯಕ್ಕೆ ಎವರೆಸ್ಟ್ ಶಿಖರ ಈಗ ಅತಿ ಹೆಚ್ಚು ತ್ಯಾಜ್ಯದ ಗುಡ್ಡೆಯಾಗಿ ಮಾರ್ಪಟ್ಟಿದೆ. ವರ್ಷದಿಂದ ವರ್ಷಕ್ಕೆ ವಿಶ್ವದ ಅತ್ಯುನ್ನತ ಶಿಖರ ಎವರೆಸ್ಟ್ ಅನ್ನ ಏರುವವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಿದೆ. ವಿಶ್ವದ ಮೂಲೆ ಮೂಲೆಯಿಂದಲೂ ಸಾಹಸಿಗರು ಎವರೆಸ್ಟ್ ಏರೋದಕ್ಕೆ ಪ್ರತಿದಿನ ಬರುತ್ತಲೇ ಇರ್ತಾರೆ. ಪರ್ವತಾರೋಹಣ ವೇಳೆ ತಿನ್ನೋ ಆಹಾರದಿಂದ ಹಿಡಿದು ಬಿಸಾಡುವ ಕಸ ತ್ಯಾಜ್ಯಗಳು ಪರ್ವತದ ಒಡಲನ್ನ ಸೇರಿಕೊಳ್ತಾ ಇದೆ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ತನ್ನ ಸುಂದರತೆಯನ್ನ ಕಳೆದುಕೊಳ್ಳುತ್ತಾ ಕಸದ ತೊಟ್ಟಿಯಾಗಿ ಪರಿವರ್ತನೆಯಾಗ್ತಿದೆ. ರಾಶಿಯಲ್ಲಿ ಏನಿದೆ? ಹರಿದು ಅಥವಾ ಹಾಳಾದ ಟೆಂಟ್ಗಳ ಅವಶೇಷಗಳಲ್ಲಿ ಅಲ್ಲಲ್ಲಿ ಎಸೆದು ಹೋಗಿದ್ದಾರೆ. ಬೆಟ್ಟ ಹತ್ತಲು ಬೇಕಾದ ಸಾಧನಗಳು ಹಾಗೂ ಖಾಲಿಯಾದ ಆಮ್ಲಜನಕದ ಕ್ಯಾನಿಸ್ಟರ್ಗಳನ್ನ ಅಲ್ಲಲ್ಲೇ ಎಸೆದಿದ್ದಾರೆ. ತಿಂಡಿ ತಿನಿಸು ಸೇರಿದಂತೆ ಆಹಾರದ ಪೊಟ್ಟಣಗಳನ್ನ ಕೂಡ ಬಿಸಾಡಿದ್ದಾರೆ. ಕಸ, ಕಡ್ಡಿ, ಚಪ್ಪಲಿ, ಬಟ್ಟೆಗಳು ಹಾಗೂ ಮಾನವ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಬಿಸಾಡಿದ್ದಾರೆ. ಸಾಗರ್ ಮಠ ಮಾಲಿನ್ಯ ನಿಯಂತ್ರಣ ಸಮಿತಿಯ ಪ್ರಕಾರ 2017ರಲ್ಲಿ ನೇಪಾಳವು 25 ಟನ್ ಕಸ ಹಾಗೂ 15 ಟನ್ ಮಾನವ ತ್ಯಾಜ್ಯವನ್ನ ಶಿಖರದಿಂದ ಹೊರಹಾಕಿತ್ತು. ಈ ವರ್ಷ ಇದಕ್ಕೂ ಹೆಚ್ಚು ತ್ಯಾಜ್ಯವನ್ನ ತೆಗೆಯಲಾಗಿದೆ. ಆದರೆ ತೆಗೆದಷ್ಟೇ ಸಲೀಸಾಗಿ ಕಸ ಶೇಖರಣೆ ಹೆಚ್ಚಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದೆ. ದಿನನಿತ್ಯ ಬೇತಾಳವಾಗಿ ಕಾಡ್ತಾ ಇರುವ ತ್ಯಾಜ್ಯ ಸಂಗ್ರಹಣೆ ಬಗ್ಗೆ ಸಾಕಷ್ಟು ಮಂದಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅಧಿಕಾರಿಗಳು ಲಂಚ ಪಡೆದುಕೊಳ್ಳುವ ಮೂಲಕ ವಂಚನೆ ಮಾಡುತ್ತಿದ್ದಾರೆ. ತ್ಯಾಜ್ಯ ತಡೆಗಟ್ಟಲು ನೇಪಾಳ ಆರಂಭಕ್ಕೂ ಮುನ್ನ ನೇಪಾಳದಲ್ಲಿ ಪ್ರತಿ ತಂಡ $4,000 ಅಂದ್ರೆ ಸುಮಾರು 2.70 ಲಕ್ಷ ಹಣವನ್ನ ಭದ್ರತಾ ಠೇವಣಿ ಇರಿಸಿಕೊಳ್ಳಲಾಗುತ್ತದೆ. ತಂಡದ ಪ್ರತಿ ಪರ್ವತಾರೋಹಿ ವಾಪಸ್ ಬರುವಾಗ ತನ್ನೊಂದಿಗೆ 8 ಕೆಜಿಯಷ್ಟು ಕಸವನ್ನ ವಾಪಸ್ ತರಬೇಕು. ವಾಪಸ್ ತರದಿದ್ರೆ ಪ್ರತಿ ಕೆಜಿಗೆ $100 ಅಂದ್ರೆ 7,000ದಷ್ಟು ಹಣವನ್ನ ಭದ್ರತಾ ಠೇವಣಿಯಲ್ಲಿ ಕಡಿತಗೊಳಿಸಲಾಗುತ್ತದೆ. 2017ರಲ್ಲಿ ನೇಪಾಳದಲ್ಲಿ 25 ಟನ್ ಕಸ ಹಾಗೂ 15 ಟನ್ ಮಾನವ ತ್ಯಾಜ್ಯವನ್ನ ತರಿಸಲಾಗಿತ್ತು. ಒಬ್ಬರಿಗೆ ಪರ್ವತಾರೋಹಣದ ಒಟ್ಟು ಖರ್ಚು $20,000ನಿಂದ $1,00,000 ವರೆಗೂ ಆಗತ್ತೆ. ಅದಕ್ಕೆ ಹೋಲಿಸಿದ್ದಲ್ಲಿ ದಂಡದ ಮೊತ್ತ ತೀರಾ ಕಡಿಮೆ ಇದೆ. ಹಾಗಾಗಿ ಬಹುತೇಕ ಮಂದಿ ದಂಡ ಕಟ್ಟೋದನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ.
ಪ್ರಾಕೃತಿಕ ವರವಾದ ಮೌಂಟ್ ಎವರೆಸ್ಟ್ ಅಡಿಯಲ್ಲಿ ಟನ್ಗಟ್ಟಲೆ ತ್ಯಾಜ್ಯ ಸಂಗ್ರಹವಾಗ್ತಾ ಇದೆ. ಇದನ್ನ ನೋಡೋದಕ್ಕೂ ಮುಜುಗರ ಉಂಟಾಗ್ತಿದೆ. ಈ ವರ್ಷ ಸುಮಾರು 600 ಹೆಚ್ಚು ಮಂದಿ ಶಿಖರವೇರಿದ್ದು ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಅಂತ ಪರ್ವತಾರೋಹಿ ಪೇಂಬಾ ದೋರ್ಜೆ ಶೇರ್ಪಾ ಹಾಗೂ ಪರಿಸರವಾದಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಶಿಖರವೇರುವವರಿಗೆ ಹೆಚ್ಚು ಕಸದ ರಾಶಿ ಹಾಕದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದೆ. ಪೂರ್ವಿಕಾ ಮಂಜುನಾಥ್, ಬ್ಯೂರೋ ರಿಪೋರ್ಟ್, ಟಿವಿ 5.